ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ಮಮತಾ. ಇವತ್ತು ನಿಮ್ಮ ಜೊತೆ ಒಂದು ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಡೈಲಿ ಬ್ಯೂಟಿ ಟಿಪ್ಸ್, ಹೆಲ್ತ್ ಟಿಪ್ಸ್ ಅಂತ ಏನೇನೋ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ಇವತ್ತು ನಾನು ಒಂದು ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ದಿಶು ಎದ್ಬಿಟ್ಟಿದ್ದಾಳೆ, ಸೋನು ಎದ್ದಿಲ್ಲ. ದಿಶು ಎಲ್ಲರಿಗಿಂತ ಬೇಗ ಎದ್ದೊಳ್ತಾಳೆ ಸ್ನೇಹಿತರೆ. ಅವಳು ಯಾಕೋ ಸ್ವಲ್ಪ ಇವತ್ತು ಕಿರಿಕಿರಿ ಮಾಡ್ತಾ ಇದ್ಲು, ಸ್ವಲ್ಪ ಜ್ವರ ಎಲ್ಲ ಐತೆ. ಸಿರಪ್ ಎಲ್ಲ ಹಾಕ್ತೀನಿ ಇವಾಗ. ಮೊದಲು ದಿನವನ್ನು ನಾವು ಶುರು ಮಾಡೋದು ದೇವ್ರ ಮುಖವನ್ನು ನೋಡಿ, ದೇವ್ರ ಫೋಟೋವನ್ನು ನೋಡಿ. ದೇವ್ರ ಫೋಟೋವನ್ನು ನೋಡ್ತಾ ಇವತ್ತು ಒಳ್ಳೇದಾಗಲಿ ಅಂತ ಇವತ್ತು ದಿನವನ್ನು ಶುರು ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ, ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ, ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ರಾತ್ರಿನೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲವನ್ನು ತೊಳೆದು ಇಟ್ಟಿದ್ದೆ. ಇಡ್ಲಿಗೆ ರುಬ್ಬಿದ್ದೀನಿ, ಇಡ್ಲಿ ಮತ್ತು ಚಟ್ನಿ ಮಾಡೋಣ ಇವಾಗ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಏನು ಮಾಡಬೇಕು, ನೀರನ್ನು ಕುಡಿಬೇಕು. ಇವಾಗ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿಬೇಕು. ದಿಶು ಕೂಡ ಬಿಸಿನೀರು ಬೇಕು ಅಂತ ಕೇಳ್ತಿದ್ಲು. ಅವಳಿಗೂ ಸ್ವಲ್ಪ ಜ್ವರ ಇತ್ತು, ರಾತ್ರಿ ಎಲ್ಲ ಸ್ವಲ್ಪ ಲೈಟಾಗಿ ಜ್ವರ ಇತ್ತು. ನೋಡಿ, ಈಗ ಬಿಸಿನೀರು ಹಿಡ್ತಾ ಇದ್ದೀನಿ. ಬಿಸಿನೀರು ಕಾಯಿಸಿದ ನಂತರ ಒಂದು ಲೋಟ ಬಿಸಿನೀರನ್ನು ಕುಡಿದು ನಂತರ ಬೇರೆ ಕೆಲಸವನ್ನು ಮಾಡ್ತೀನಿ ಸ್ನೇಹಿ. ಹೊರಗಡೆ ಸ್ವಲ್ಪ ತುಂಬ ಚಳಿ ಚಳಿ ಇದೆ, ಸ್ವಲ್ಪ ರಾತ್ರಿ ಎಲ್ಲ ಮಳೆ ಹನಿ ಎಲ್ಲ ಬಿದ್ದಿದೆ, ಆಚೆ ಎಲ್ಲ ಸ್ವಲ್ಪ ಚಳಿ ಇದೆ. ನೋಡಿ, ಬಿಸಿನೀರು ಚೆನ್ನಾಗಿ ಕುದ್ದಿದೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ದಿಶುಗೆ ಕೊಟ್ಟಿದ್ದೀನಿ. ಅವಳು ಬಿಸ್ಕೆಟ್ ಬೇಕು ಅಂದ್ಲು, ಹಾಲು ಇನ್ನೂ ತಂದಿರಲಿಲ್ಲ, ಅದಕ್ಕೆ ನೀರಲ್ಲೇ ಬಿಸ್ಕೆಟನ್ನು ಅದ್ಕೊಂಡು ತಿಂತಾ ಇದ್ದಾಳೆ. ನಾನೊಂದು ಲೋಟ ಬಿಸಿ ನೀರು ಕುಡ್ದಾಯಿತು. ಬೆಳಗ್ಗೆ ಹೊತ್ತು ಬಿಸಿ ನೀರನ್ನು ಕುಡಿದ್ರೆ ಇಡೀ ದಿನ ಡೈಜೆಷನ್ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಮತ್ತು ಬೆಳಗ್ಗೆ ಬಿಸಿ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳೆಲ್ಲ ಹೊರಗಡೆ ಹೋಗುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ, ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ, ಪ್ರತಿ ಒಬ್ರಿಗೂ ಬಿಸಿನೀರು ತುಂಬಾ ಒಳ್ಳೆಯದು. ಬಿಸಿನೀರು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬೆಚ್ಚಗಿನ ನೀರನ್ನು ಕುಡಿಯೋದು ಎಲ್ರಿಗೂ ಒಳ್ಳೆಯದು. ನನ್ನ ಹಸ್ಬೆಂಡ್ ಹಾಲು ತೊಗೊಂಬಂದರು, ಹಾಲು ಕಾಯಿಸೋಣ ಅಂತ ಇವಾಗ ಇಡ್ತಾ ಇದ್ದೀನಿ. ಹಾಲು ಕಾಯಿಸೋದಕ್ಕಿಂತ ಮುಂಚೆ, ಪಾತ್ರೆಗೆ ಹಾಕೋದಕ್ಕಿಂತ ಮುಂಚೆ ಆ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಂತರ ಹಾಲನ್ನು ಹಾಕಬೇಕು ಸ್ನೇಹಿತರೆ. ಆಗ ಹಾಲು ತಳದಲ್ಲಿ ಗಟ್ಟಿಯಾಗಿ ತಳ ಹಿಡಿಯಲ್ಲ, ಅಥವಾ ತಳದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ನೋಡಿ, ಆ ರೀತಿ ಆಗೋದಿಲ್ಲ. ಅದಕ್ಕೆ ನೀವು ಯಾವಾಗಲೂ ಹಾಲನ್ನು ಪಾತ್ರೆಗೆ ಹಾಕೋಕ್ಕೆ ಮುಂಚೆ ಒಂದು ಲೋಟ ಅಲ್ಲ, ಅಟ್ಲೀಸ್ಟ್ ಸ್ವಲ್ಪನಾದರೂ ನೀರನ್ನು ಹಾಕಿಬಿಟ್ಟು ನೀವು ಹಾಲನ್ನು ಹಾಕಿ ಕಾಯಿಸೋದ್ರಿಂದ ತಳದಲ್ಲಿ ಗಟ್ಟಿಯಾಗಿ ಹಾಲು ನಿಂತ್ಕೊಳ್ಳಲ್ಲ. ನಿನ್ನೆ ಒಬ್ಬಟ್ಟು ಸಾರು ಮಾಡಿದ್ದೆ, ಆ ಒಬ್ಬಟ್ಟು ಸಾರು ಇದೆ. ನೆನೆ ಯಾರು ಒಬ್ಬಟ್ಟು ಸಾರಲ್ಲಿ ತಿಂದಿಲ್ಲ, ಇವತ್ತಿಗಿದೇ ಸಾರು ಆಗುತ್ತೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಬಿಸಿ ಮಾಡ್ತಾ ಇದ್ದೀನಿ. ಉಳಿದಿರೋವಂಥ ಸಾಂಬಾರನ್ನ ಬಿಸಿ ಮಾಡಬೇಕಾದ್ರೆ ಈ ರೀತಿ ಪ್ಲೇಟನ್ನು ಓಪನ್ ಮಾಡಿಬಿಟ್ಟು ಬಿಸಿ ಮಾಡಬೇಕು. ಆಗ ಫ್ರೆಶ್ಶಾಗಿರುತ್ತೆ ಸಾರು, ಫ್ರೆಶ್ಶಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ನೋಡಿ, ಕುಮಾರ್ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ ಎಲ್ರಿಗೂ, ನೀವು ಕೂಡ ಗುಡ್ ಮಾರ್ನಿಂಗ್ ಹೇಳಿಬಿಡ್ರಿ. ಕಾಯಿ ತುರಿದಿಟ್ಟಿದ್ದೀನಿ ಚಟ್ನಿಗೆ, ಕರಿಬೇವು ಹಾಕ್ತಿದ್ದೀನಿ. ನಂತರ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ. ಹುರಿಗಡಲೆ ಹಾಕ್ತಾ ಇದ್ದೀನಿ, ಇಡ್ಲಿಗೆ ಚಟ್ನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಅಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು. ಹುಣಸೆಹಣ್ಣು ನಾನು ಒಂದೊಂದು ಸಲ ಹಾಕ್ತೀನಿ, ಒಂದೊಂದು ಸಲ ಹಾಕಲ್ಲ. ಇವತ್ತು ಹುಣಸೆಹಣ್ಣನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಸಾಕು, ಹಾಕ್ತಾ ಇದ್ದರೂ ಕೂಡ ಚೆನ್ನಾಗಾಗತ್ತೆ ಚಟ್ನಿ. ನೋಡಿ, ಚಟ್ನಿ ರುಬ್ಬಾಯಿತು. ಈಗ ಇಡ್ಲಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ದಿಶು ಹೊರಗಡೆ ಕೂತ್ಕೊಂಡು ಫೋನ್ ನೋಡ್ತಿದ್ದಾಳೆ, ಇಲ್ಲಾಂದರೆ ಬಂದು ಇಲ್ಲಿ ತರಲೆ ಮಾಡೋಳು. ಸರಿಯಾಗಿ ಅಡುಗೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವಳು ಕೂತ್ಕೊಂಡು ಅಲ್ಲಿ ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ಅದಕ್ಕೆ ನಾನು ಆರಾಮಾಗಿ ಅಡುಗೆ ಮಾಡ್ತಾ ಇದ್ದೀನಿ. ಇಡ್ಲಿ ಮಾಡೋದಕ್ಕೆ ಹಿಟ್ಟಾಯಿತು ಸ್ನೇಹಿತರೆ. ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ, ಗಟ್ಟಿಯಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ, ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ಹಾಗೆ ನಿಮ್ಮನೇಲಿ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇಡ್ಲಿ ಮತ್ತು ಚಟ್ನಿನ ಹಾಕಿ ನನ್ನ ಹಸ್ಬೆಂಡ್ಗೆ ತಿನ್ನೋದಕ್ಕೆ ಕೊಡ್ತಾ ಇದ್ದೀನಿ. ನಂತರ ಸೋನುಗೆ ಕ್ಲಾಸ್ ಶುರುವಾಯಿತು, ಅವಳು ಟಿಫನ್ ಎಲ್ಲ ಮಾಡಾಯಿತು. ಕ್ಲಾಸ್ಗೆ ಕೂತ್ಕೊಂಡಿದ್ದಾಳೆ, ಸ್ನಾನ ಮಾಡಿದ್ದಾಳೆ. ಇನ್ನೋಳಗೆ ತಲೆ ಬಚ್ಚಿಕೊಟ್ಟಿಲ್ಲ, ಜಡೆ ಹಾಕ್ಕೊಟ್ಟಿಲ್ಲ. ನಾನು ಕ್ಲಾಸ್ ನಡೀತಾ ಇದೆ, ಮಧ್ಯಾಹ್ನ 12:30 ಕ್ಲಾಸ್ ಇರುತ್ತೆ ಅವಳಿಗೆ. ಡೈಲಿ 3 ಕ್ಲಾಸ್ ಮಾಡ್ತಾರೆ. ಕ್ಲಾಸ್ ನಡಿಬೇಕಾದ್ರೆ ನಮಗೆ ದಿಶು ನಡಿಯೋದೇ ಸ್ವಲ್ಪ ಕಷ್ಟ. ಇವತ್ತು ಸ್ವಲ್ಪ ಜ್ವರ ಇರೋದ್ರಿಂದ ಸ್ವಲ್ಪ ಡಲ್ಲಾಗಿದ್ದಾಳೆ, ಇಲ್ಲಾಂದರೆ ಹೋಗಿ ಹೋಗಿ ಅವಳಿಗೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಚಳಿ ಆಗ್ತಿತ್ತು ಅಂತ ಸ್ವೆಟರ್ ಹಾಕ್ತೆ, ಸ್ವೆಟರ್ ಅಂದರೆ ಹಾಕಿಸ್ಕೊಳ್ಳೋದೇ ಇಲ್ಲ. ಸ್ವಲ್ಪ ಜ್ವರ ಇದ್ದಿದ್ದರಿಂದ, ಆಚೆಗಡೆ ಥಂಡಿ ಇರೋದ್ರಿಂದ ಸ್ವೆಟರ್ ಹಾಕಿದ್ದೀನಿ. ನೋಡಿ, ಅವಳಿಗೂ ಸ್ನಾನ ಮಾಡಿಸಿ ಆಯಿತು, ಮತ್ತು ನಾನು ಸ್ನಾನ ಮಾಡಿ ಆಯಿತು. ನೋಡಿ, ಮುಖ ಎಲ್ಲ ಫುಲ್ಲು ಡಲ್ಲಾಗಿಬಿಟ್ಟಿದೆ. ಒಂದೇ ದಿನ ರಾತ್ರಿ ಒಂಚೂರು ಜ್ವರ ಬಂದಿದ್ದಷ್ಟೇ, ಆಗಲೇ ಮುಖ ಪೂರ್ತಿ ಡಲ್ಲಾಗಿಬಿಟ್ಟಿದೆ.
ಹಣೆಗೆ ಮತ್ತು ಕೆನ್ನೆಗೆ ಕಪ್ಪಿಡು ಅಂತ ಹಿಡಿಸ್ಕೊಂಡಿದ್ದಾಳೆ, ಪೌಡ್ರ್ ಹಾಕಿಸ್ಕೊಂಡಿದ್ದಾಳೆ. ಸ್ವಲ್ಪ ಒಂದೊಂದು ಸ್ವಲ್ಪ ಹೊತ್ತು ಕಿರಿಕಿರಿ ಮಾಡ್ತಾಳೆ, ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾಳೆ, ಆ ರೀತಿ ಮಾಡ್ತಾ ಇದ್ದಾಳೆ. ಯಾರು ಸ್ನಾನ ಮಾಡಿಸಿದ್ದು? ತಿಂಡಿ ಏನು ತಿಂದೆ? ಏನು ತಿಂದೆ? ಇಡ್ಲಿ. ಎಷ್ಟು ತಿಂದೆ? ಟೂ ತಿಂದ್ಯಾ? ಇವತ್ತು ಯಾವ ಟೈಮ್ ಆಗ್ನೆ? ಏ ಇವತ್ತು ಮಂಡೇ. ಹಾಂ, ನಾಳೆ? ಆಮೇಲೆ? ಗುಡ್ ಗರ್ಲ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ವ್ಲಾಗ್ ಮಾಡಿ ಅಂತ. ಸ್ನೇಹಿತರೆ, ಇವತ್ತು ವ್ಲಾಗ್ ಮಾಡಿದ್ದೀನಿ. ಸ್ವಲ್ಪ ಯಾಕೋ ಬೆಳಕು ಕಡಿಮೆ ಇದೆ, ಸ್ವಲ್ಪ ಮೋಡ ಇದೆ. ವಿಡಿಯೋ ಹೇಗೆ ಬರ್ತಿದೆಯೋ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಾರಿಟಿ ಇಲ್ಲ ಅಂದರೆ ವ್ಲಾಗ್ನ ಮಾಡ್ತಾರೆ. ಮತ್ತು ನನ್ನ ಫೋನ್ ಕೂಡ ಸ್ವಲ್ಪ ಹಾಳಾಗಿದೆ, ಬೇರೆ ಫೋನ್ ತೊಗೋಬೇಕು. ಯೂಟ್ಯೂಬಿಂದ ಒಳ್ಳೆ ದುಡ್ಡು ಬಂದರೆ ಒಂದು ಒಳ್ಳೆ ಫೋನ್ನ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಆದರೂ ವ್ಲಾಗ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ 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 ಸಪೋರ್ಟ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ವ್ಲಾಗ್ ಶೇರ್ ಮಾಡೋರಿಗೆ ಒಂದು ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಾರೆ. ನನಗೆ ತುಂಬ ಜನ ತುಂಬ ದಿನಗಳಿಂದನೂ ವ್ಲಾಗ್ ಮಾಡಿ ಅಂತ ಕೇಳ್ತಾನೆ ಇದ್ರಿ. ನಾನು ನೆಗ್ಲೆಕ್ಟ್ ಮಾಡ್ತಾನೆ ಇದ್ದೆ, ಬಟ್ ಇವಾಗ ಅನ್ನಿಸ್ತಿದೆ ವ್ಲಾಗ್ ಮಾಡಿದ್ರೆ ಒಳ್ಳೆ ವ್ಯೂಸ್ ಬರುತ್ತೆ. ಜನಗಳಿಗೆ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ ಇಷ್ಟ ಆಗಲ್ಲ, ವ್ಲಾಗ್ ಮಾಡಿದ್ರೇ ಇಷ್ಟ ಆಗುತ್ತೆ ಅಂದರೆ ನಾವು ಯಾಕೆ ವ್ಲಾಗ್ನೇ ಮಾಡಬಾರ್ದು ಅಲ್ವಾ? ಅದಕ್ಕೆ ವ್ಲಾಗ್ನೇ ಮಾಡೋಣ ಅಂತ ಇವತ್ತಿಂದ ಶುರು ಮಾಡಿದ್ದೀನಿ. ಈ ವಿಡಿಯೋಗೆ ನಿಮ್ಮ ರೆಸ್ಪಾನ್ಸ್ ಹೇಗೆ ಬರುತ್ತೆ, ನೀವು ಹೇಗೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅದನ್ನು ನೋಡಿಕೊಂಡು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನನ್ನ ಒಂದು ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ನನ್ನ ಸ್ನೇಹಿತರೆ. ನನ್ನ ಮಗಳು ಓಡಾಡ್ತಿದ್ದಾಳೆ, ಗೆಜ್ಜೆ ಸೌಂಡು, ಹೇಗೆ ಕೇಳಿಸ್ತಿದೆಯೋ ವಿಡಿಯೋ ಗೊತ್ತಿಲ್ಲ. ಚಿನ್ನಿ ಒಂದು ಕಡೆ ಕುತ್ಕೋತೀಯ ಬಂಗಾರ ಆಗಲ್ವಾ? ಅವಳು ಆಟ ಆಡ್ತಿದ್ದಾಳೆ. ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಅದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಸ್ನೇಹಿತರೆ. ಅದು ನಂಗೆ ತುಂಬ ಖುಷಿ. ಹೆಲ್ಪ್ ಆದಮೇಲೆ ಆ ವಿಡಿಯೋಯಿಂದ ರಿಸಲ್ಟ್ ಬಂದಮೇಲೆ ಕಮೆಂಟ್ ಮಾಡಿ ಕೂಡ ಸಾಕಷ್ಟು ಜನ ತಿಳಿಸಿದ್ದಾರೆ, ಅದರಿಂದ ಕೂಡ ತುಂಬ ಖುಷಿಯಾಗುತ್ತೆ. ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ನೂ ಹಾಕ್ತೀನಿ, ಜೊತೆಗೆ ವ್ಲಾಗ್ ಕೂಡ ಶೇರ್ ಮಾಡ್ತಿರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ನೋಡಿ, ಸಪೋರ್ಟ್ ಮಾಡಿ, ಬೆಳೆಸಿ. ಟಿವಿಯಲ್ಲಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಅಲ್ಲಿ ನೋಡ್ಕೊಂಡು ಮಾತಾಡು. ಮಾತಾಡೋ ಮೂಡಿದ್ರೆ ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ವಿಡಿಯೋ ಆಗ್ತಿದೆ, ವಿಡಿಯೋ ಆಗ್ತಿದೆಯಾ ಆಗಲ್ವಾ ನೋಡ್ತಿದ್ದೀನಿ, ನೋಡೋಣ ಅಂತ. ಆಗ್ತಿದೆ ಬಂಗಾರ. ಚಿನಿ 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 ಏನ್ ಆಟ ಆಡ್ತಿದ್ಯಾ? ಚಿನ್ನು ಕಪ್ಪಿ ಕೊಡು. ಸೂಪರ್. ಈ ಕಡೆ ಸೋ ಸ್ವೀಟ್. ನಿನಗೆ ಏನ್ ಮಾಡಿದೆ? ಏನ್ ಹಾಳು ಮಾಡಿದೆ? ಏನ್ ಆಗಿಲ್ಲ, ಚೆನ್ನಾಗೇ ಇದೆ. ಹಾಕಿದೀನಿ ಮಗ್ನೆ, ಚೆನ್ನಾಗಿದೆ. ಜ್ವರ ಬಂದ್ಬಿಟ್ಟಿದೆ, ಮುಖ ಎಲ್ಲ ಡಲ್ ಆಗ್ಬಿಟ್ಟಿದೆ ಸ್ನೇಹಿತರೆ. ಆದ್ರೂ ಓಡಾಡ್ಕೊಂಡು ಆಟ ಆಡ್ತಿದ್ದಾಳೆ, ಪರವಾಗಿಲ್ಲ. ಔಷಧಿ ಕುಡಿಬೇಕಾ? ಬಾಯಿಲಿ ಬಾಯಿಲಿ ಎಲ್ಲರಿಗೂ ಹೇಳು, ನಿಂಗೆ ಜ್ವರ ಎಲ್ಲಿದೆ ತೋರಿಸು. ಜ್ವರ ಎಲ್ಲಿದೆ? ಇಲ್ಲಿದೆಯಾ? ಔಷಧಿ ಏನ್ ಕುಡಿತೀಯಾ ನೀನು? ಈ ಕಡೆ ತೋರಿಸು, ಈ ಕಡೆ. ಔಷಧಿ ಏನ್ ಕುಡಿತೀಯಾ? ಅಂತ ಕುಡಿತಾಳೆ. ಅವ್ಳಪ್ಪ ಸಿರಪ್ಪು ಅಂದ್ರೆ ನಮ್ ದಿಶಿಗೆ ತುಂಬಾ ಇಷ್ಟ ಅಲ್ವಪ್ಪ? ತಿನ್ನಕ್ಕೆ ಚೆನ್ನಾಗಿದೆಯಾ ಸಿರಪ್ಪು? ಚಿನಿ ನಿಂಗೆ ಬೆಕ್ಕು ಅಂದ್ರೆ ತುಂಬಾ ಇಷ್ಟನಾ? ಭಯ ಅಲ್ಲ. ಏ ಬೆಕ್ಕಂದ್ರೆ ನಿಂಗೆ ಇಷ್ಟ ತಾನೇ? ಎತ್ಕೊಳ್ತೀನಿ ನಾನು. ಆಯ್ತು, ಎತ್ಕೊಂಡು ನಿನಗೆ ಕೊಡ್ಲ? ಬೆಕ್ಕೇ ಸೌಂಡ್ ಮಾಡುತ್ತೆ, ಡಾಗ್ ಏಕ್ ಸೌಂಡ್ ಮಾಡುತ್ತೆ, ಬೌ ಬೌ, ಹಸು ಏಕ್ ಸೌಂಡ್ ಮಾಡುತ್ತೆ, ಅದು ಮೇಕೆ. ಹಸು ಭಯ ಆಗುತ್ತೆ ಹಸು. ಚಿನಿ ಕೋಕೊ ಏನ್ ಮಾಡಿತ್ತು ನಿನ್ನ ಊರಲ್ಲಿ? ಏನ್ ಮಾಡ್ತು ಊರಲ್ಲಿ ಕೋಕೊ?
ಸಾಯಿಸ್ಬಾರ್ದು ಕೋಕೋ ಪಾಪ ಚೀಯದು. ಊರಲ್ಲಿ ಕೋಕೋ ನೀನು ನಿನ್ನೆ ಏನ್ ಮಾಡಕ್ ಬಂದಿತ್ತು? ನಿಂಗೆ ಯಾರು ಇಷ್ಟ ಮನೆಯಲ್ಲಿ? ನನ್ನ ಹತ್ರ ಮಾತಾಡ್ಬಿಡ ಹೋಗು. ಡ್ಯಾಡಿ ಇಷ್ಟನಾ ನಿಂಗೆ? ಮಮ್ಮಿ ಇಷ್ಟ ಇಲ್ವಾ? ಮಮ್ಮಿ ಇಷ್ಟ ಇಲ್ವಾ? ಮರ್ಯಾದೆ ತೆಗಿತೀಯಲ್ಲೇ. ಮಮ್ಮಿ ಇಷ್ಟ ಇಲ್ವಾ ನಿಂಗೆ? ಸಾಂಬಾರ್ ಮಾಡ್ತೀನಿ ನಾನು, ಆದ್ರೆ ಸಾಂಬಾರ್ ಮಾಡಿದೀನಿ. ನಿಂಗೆ ಮಮ್ಮಿ ಯಾಕೆ ಇಷ್ಟ ಇಲ್ಲ? ಡ್ಯಾಡಿ ಮಾತ್ರ ಇಷ್ಟನಾ? ಡ್ಯಾಡಿನೂ ಇಷ್ಟ ಇಲ್ವಾ? ಯಾರಿಷ್ಟ ನಿಂಗೆ? ತರ್ಲೆ ಆಲ್ಮೋಸ್ಟ್ ಡ್ಯಾಡಿನೇ ಇಷ್ಟ ಅವಳಿಗೆ ಜಾಸ್ತಿ. ನನ್ ಬಿಟ್ಟಂತೂ ಇರಲ್ಲ, ಬಟ್ ಡ್ಯಾಡಿ ಕಂಡ್ರೆ ತುಂಬಾ ಇಷ್ಟ ಪಡ್ತಾಳೆ ಅಲ್ಲ ಚಿನ್ನಿ? ಹೌದು. ಔಷಧಿ ಕುಡಿತೀಯಾ? ಸಿರಪ್ ಹಾಕ್ಬೇಕು ಅವಳಿಗೆ. ಕರೆಕ್ಟ್ ಟೈಮಿಂಗ್ ನೆನ್ಸಿದ್ಯಾ ಚಿನ್ನಿ? ಚೆನ್ನಾಗಿದ್ಯಾ? ಸಿರಪ್ ಬಾಟ್ಲ್ ಏನಾದ್ರೂ ಸಿಕ್ಕಿದ್ರೆ ಕೈಗೆ ಎತ್ತೆಲ್ಲ ಕುಡ್ಕೊಂಡ್ಬಿಡ್ತಾಳೆ, ಓಪನ್ ಮಾಡ್ಬಿಡ್ತಾಳೆ. ಅದಕ್ಕೆ ಮೇಲೆ ಎತ್ತಿಟ್ಟಿರ್ಬೇಕು. ತಿನ್ನಕ್ಕೆ ಚೆನ್ನಾಗಿದೆಯಾ ಸಿರಪ್? ಎಮ್ಮಿ ಸೋನು, ಸಿರಪ್ ಸೋನು ಬೇಡ, ಸೋನು ಹುಷಾರಾಗಿದ್ದಾಳೆ. ಮತ್ತೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿಬಿಟ್ಟು ಹನುಮಾನ್ ಚಾಲೀಸ ಓದೋಣ, ಮತ್ತು ಶಿವಾಷ್ಟೋತ್ತರ ಹೇಳೋಣ ಅಂತ ಶಿವಾಷ್ಟೋತ್ತರ ಹೇಳ್ತಾ ಇದ್ದೀನಿ. ಪ್ರತಿದಿನ ಶಿವಾಷ್ಟೋತ್ತರ ಮತ್ತು ಹನುಮಾನ್ ಚಾಲೀಸವನ್ನು ಹೇಳ್ತಿರ್ತೀನಿ. ನನಗೆ ತುಂಬ ಇಷ್ಟ ಹನುಮಾನ್ ಚಾಲೀಸವನ್ನು ಪ್ರತಿದಿನ ಹೇಳ್ಕೊಳ್ತಾ ಇರ್ತೀನಿ. ತುಂಬಾ ಒಳ್ಳೆಯದು, ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ಒಂದು ಸಕಾರಾತ್ಮಕವಾದ ಒಂದು ಮನಸ್ಥಿತಿ ನಮ್ಮಲ್ಲಿ ಬೆಳೆಯುತ್ತೆ. ಅದರಿಂದ ನಾನು ಹನುಮಾನ್ ಚಾಲೀಸ ಮತ್ತು ಶಿವಾಷ್ಟೋತ್ತರ ಮತ್ತು ಆಂಜನೇಯ ಅಷ್ಟೋತ್ತರ ಮಂತ್ರಗಳನ್ನು ಹೇಳ್ಕೊಳ್ತಾ ಇರ್ತೀನಿ. ಮಹಾವೀರ ವಿಕ್ರಮ ಭಜರಂಗಿ ಕುಮತಿ ನಿವಾರ ಕುಸುಮತಿ ಕೇಸಂಗಿ ಕಂಚನ ಭರಣ ವಿರಾಜ ಸುಮೇಶ ಕಾನನ ಕುಂಡಲ ಕುಂಚಿತ ಕೇಶ ಹಾತ ಭಜ್ರ ಹೌಧ್ವಜ ವಿರಾಜೈ ಕಾಂದೇ ಮೂಂಜ ಜನೇ ಹೂಸಾಜೈ ಸಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ವಿದ್ಯಾವಾನ ಗುಣಿ ಅತಿ ಚಾತುರ ರಾಮ ಕಾಜ ಕರಿಬೇಕೋ ಹಾತುರ ಪ್ರಭು ಚರಿತ್ರ ಸುನಿಬೇಕೋ ರಸಿಯ ರಾಮ ಲಖನ ಸೀತಾಮನ ಬಸಿಯ ಸೂಕ್ಷ್ಮ ಸೂಕ್ಷ್ಮ ರೂಪ ಧರಿಸಿ ಹೈದಿ ಕಾವಾ ಬಿಕಟ ರೂಪ ಧರಿ ಲಂಕ ಜರಾವಾ ಭೀಮ ರೂಪ ಧರಿ ಅಸುರ ಸಂಹಾರೆ ರಾಮಚಂದ್ರ. ಸೋನುಗೂ ಕ್ಲಾಸ್ ಮುಗೀತು. ದಿಶು ಮತ್ತು ಸೋನು ಇಬ್ಬರು ಆಟ ಆಡ್ಕೊಳ್ತಾ ಇದ್ದಾರೆ. ಸೋನು ಇದ್ರೆ ಸ್ವಲ್ಪ ಆಟ ಆಡ್ಕೊಳ್ತಾಳೆ, ಅವಳು ಕ್ಲಾಸ್ ಇದ್ದಾಗಲೇ ಇವಳನ್ನ ಹಿಡಿಯೋದು ಕಷ್ಟ. ಚೆನ್ನಾಗಿದ್ಯಾ ಮಗನೆ? ದಿಶು ಮಲ್ಕೊಂಡಿದ್ದಾಳೆ. ಎಷ್ಟು ಮಳೆ ಬಂತು ಗೊತ್ತಾ ಸ್ನೇಹಿತರೆ? ಫುಲ್ ಗಾಳಿ ಮಳೆ, ಮಳೆ ಅಂತ ಜಾಸ್ತಿ ಇಲ್ಲ, ಬಟ್ ಗಾಳಿ ತುಂಬ ಗಾಳಿ ಬಂದ್ಬಿಡ್ತು. ದಿಶು ಮಲ್ಕೊಂಡಿದ್ದಾಳೆ. ಬೆಳಗ್ಗೆಯಿಂದ ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಅವ್ರು ಚೆನ್ನಾಗಿರ್ತಾ ಇದ್ಲು, ಸ್ವಲ್ಪ ಅವ್ರು ಕಿರಿಕಿರಿ ಮಾಡ್ತಾ ಇದ್ಲು. ಸಿರಪ್ ಹಾಕಿದ್ದೀನಿ, ಮಲ್ಕೊಂಡಿದ್ದಾಳೆ, ನಿದ್ರೆ ಮಾಡ್ತಾ ಇದ್ದಾಳೆ. ಅವಳಿದೊಳ್ದಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ. ಸೋನುಗೆ ತುಂಬ ಹೋಮ್ವರ್ಕ್ ಇತ್ತು, ಒಂದು ವಾರ ಊರಿಗೆ ಬೇರೆ ಹೋಗಿದ್ವಿ, ಅದೆಲ್ಲ ಪೆಂಡಿಂಗ್ ಆಯಿತು ಹೋಮ್ವರ್ಕು, ಅದೆಲ್ಲ ಬರಿತಾ ಇದ್ದಾಳೆ.
ಸ್ನೇಹಿತರೆ, ಇವತ್ತು ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಯಾಕೆಂದರೆ ಅವಾಗ ಎಲ್ಲ ನೋಟಿಫಿಕೇಷನ್ಸು ಬರುತ್ತೆ. ಹಾಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ನೋಟಿಫಿಕೇಷನ್ನು ಬರುತ್ತೆ. ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ತುಂಬ ದಿನಗಳ ನಂತರ ಒಂದು ವ್ಲಾಗನ್ನು ಮಾಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ವ್ಲಾಗ್ ಮಾಡಿ ಅಂತ, ಅದಕ್ಕೆ ವ್ಲಾಗ್ ಶೇರ್ ಮಾಡಿದ್ದೀನಿ. ಅದೇ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸ್ನೇಹಿತರೆ ಯಾರು ನೋಡಿಲ್ಲ ಅವರಿಗೂ ಇಷ್ಟ ಆಗುತ್ತೆ. ಸ್ನೇಹಿತರೆ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಲವ್ ಯು, ಬಾಯ್.